ಲಾಸ್ಟ್ ವಿಡಿಯೋದಲ್ಲಿ ನಾವು ಅನಾಲೆಟಿಕ್ ಫಂಕ್ಷನ್ಸಿಗೆ ಸಂಬಂಧಪಟ್ಟ ಹಾಗೆ ಕೆಲವು ರಿಸಲ್ಟ್ಸ್ಗಳನ್ನು ನೋಡಿದ್ವು ಈ ವಿಡಿಯೋದಲ್ಲಿ ಹಾರ್ಮೋನಿಕ್ ಫಂಕ್ಷನ್ಸ್ ಅಂದರೆ ಏನು ಅಂತ ಹೇಳಿ ನೋಡೋಣ ಹಾರ್ಮೋನಿಕ್ ಫಂಕ್ಷನ್ಸನ್ನು ಸ್ಟಡಿ ಮಾಡಲಿಕ್ಕಿಂತ ಮುಂಚೆ ನಮಗೆ ಲ್ಯಾಪ್ಲಾಸಸ್ ಇಕ್ವೇಷನ್ ಅಂದರೆ ಏನು ಅಂತ ಗೊತ್ತಿರಬೇಕು ಈಗ ನೋಡೋಣ ಲ್ಯಾಪ್ಲಾಸಸ್ ಇಕ್ವೇಷನ್ ಅಂದರೆ ಏನು ಅಂತ ವಾಟ್ ಈಸ್ ಲ್ಯಾಪ್ಲಾಸಸ್ ಇಕ್ವೇಶನ್ ಲ್ಯಾಪ್ಲಾಸಸ್ ಇಕ್ವೇಷನ್ ಓಕೆ ಲ್ಯಾಪ್ಲಾಸಸ್ ಇಕ್ವೇಷನ್ ಲ್ಯಾಪ್ಲಾಸಸ್ ಇಕ್ವೇಷನ್ ಎನಿ ಈಕ್ವೇಷನ್ ಆಫ್ ದ ಫಾರ್ಮ್ ಫಾರ್ಮ್ ಡೆಲ್ ಸ್ಕ್ವೇರ್ ಫೈ ಬೈ ಡೆಲ್ ಎಕ್ಸ್ ಸ್ಕ್ವರ್ ಪ್ಲಸ್ ಡೆಲ್ ಸ್ಕ್ವೇರ್ ಫೈ ಬೈ ಡೆಲ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಝೀರೋ ಇಸ್ ಕಾಲ್ಡ್ ಲ್ಯಾಪ್ಲಾಸಸ್ ಈಕ್ವೇಷನ್ ದ ಈಕ್ವೇಷನ್ ಆಫ್ ದ ಫಾರ್ಮ್ ಡೆಲ್ ಸ್ಕ್ವೇರ್ ಫೈ ಬೈ ಡೆಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೆಲ್ ಸ್ಕ್ವೇರ್ ಫೈ ಬೈ ಡೆಲ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಝೀರೋ ಇಸ್ ಕಾಲ್ಡ್ ಲ್ಯಾಪ್ಲಾಸಸ್ ಈಕ್ವೇಷನ್ ಈ ಫಾರ್ಮ್ ಆಫ್ ಈಕ್ವೇಷನ್ನ ನಾವು ಲ್ಯಾಪ್ಲಾಸಸ್ ಇಕ್ವೇಷನ್ ಅಂತ ಹೇಳಿ ಕರಿತೀವಿ ಹಾರ್ಮೋನಿಕ್ ಫಂಕ್ಷನ್ನ ಸ್ಟಡಿ ಮಾಡಬೇಕು ಅಂದರೆ ನಮಗೆ ಲ್ಯಾಪ್ಲಾಸಸ್ ಇಕ್ವೇಷನ್ ಗೊತ್ತಿರಬೇಕು ಓಕೆ ಈಗ ಹಾರ್ಮೋನಿಕ್ ಫಂಕ್ಷನ್ ಅಂದರೆ ಏನು ಅಂತ ಹೇಳಿ ನೋಡೋಣ ಓಕೆ ಹಾರ್ಮೋನಿಕ್ ಫಂಕ್ಷನ್ ಅಂದರೆ ಏನು ಅದರ ಡೆಫಿನೇಷನ್ ನೋಡೋಣ ಡೆಫಿನೇಷನ್ ಎನಿ ಫಂಕ್ಷನ್ ಎನಿ ಫಂಕ್ಷನ್ ಎನಿ ಫಂಕ್ಷನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಕಮ ವೈ ವಿಚ್ ಹ್ಯಾಸ್ ವಿಚ್ ಹ್ಯಾಸ್ ಕಂಟಿನ್ಯಸ್ ಕಂಟಿನ್ಯೂಯಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆರ್ಡರ್ ಆರ್ಡರ್ पार्शियल डेराटिव पार्शियल रावेटिवेटीव एंड सैटिसफईयिंग दैटिसफयिंग दैटिसफईिंग द यालॉासस् इक्वेशन याप्लॉस इक्वेशन ऐन ऐन ऐस इवेशन ऐलेशन ऐन एफ इध इन प्लेस आफ एफ अल्वा स्क्वयर् फै बइ डक्वयर प्लस डेल स्क्वेयर फै डेल वै स्क्वेज टू झीरोज कॉल्ड हार्मोनिक फंक्शन इज कॉल्ड हार्मोनिक फंक्शन इज कॉल्ड हार्मोनिक फंक्शन ओके एनी फंक्शन एफ ऑफ एक्स कम अव विच हैज कंटिन्यूअस् फर्स्ट एंड सेकंड आर्डर पार्शियल डेरिवेटिव्स एंड सैटिसफईिंग द लाप्लासस् इक्वेशन डेल स्क्स स्क्वय प्लस डेल स्क्वय फाइव बै डेल वै स्क्वय टू जीरो इज का हार्मोनिक फंशन याद फंशन आगे ಸೇ ಸಮ್ ಎಫ್ ಆಫ್ ಎಕ್ಸ್ ಕಮಾ ವೈ ಫಾರ್ಮಲ್ಲಿರುವ ಫಂಕ್ಷನ್ ಓಕೆ ಆ ಫಂಕ್ಷನಿಗೆ ಕಂಟಿನ್ಯೂಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆರ್ಡರ್ ಪಾರ್ಷಲ್ ಡಿರವೆಟಿವ್ಸ್ ಇದ್ದು ಅದು ಈ ಲ್ಯಾಪ್ಲಾಸಸ್ ಇಕ್ವೇಷನ್ನ ಸ್ಯಾಟಿಸ್ಫೈ ಮಾಡಿದರೆ ಇಕ್ವೇಷನ್ ಆಫ್ ಟೈಪ್ ದಿಸ್ ಸ್ಯಾಟಿಸ್ಫೈ ಮಾಡಿದರೆ ಅಂತಹ ಫಂಕ್ಷನ್ನ ನಾವು ಹಾರ್ಮೋನಿಕ್ ಫಂಕ್ಷನ್ ಅಂತ ಹೇಳಿ ಹೇಳ್ತೀವಿ ಓಕೆ ನೆಕ್ಸ್ಟ್ ಒಂದು ಥಿಯರಮ್ ನೋಡೋಣ ದ ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ಆಫ್ ಆ್ಯನ್ ಅನಾಲಟಿಕ್ ಫಂಕ್ಷನ್ ಎಫ್ ಆಫ್ ಝೆಡ್ ಆರ್ ಹಾರ್ಮೋನಿಕ್ ಫಂಕ್ಷನ್ಸ್ ಒಂದು ಅನಾಲಟಿಕ್ ಫಂಕ್ಷನ್ ಇದೆ ಎಫ್ ಆಫ್ ಝೆಡ್ ಅಂತ ಅದರ ರಿಯಲ್ ಪಾರ್ಟು ಮತ್ತು ಇಮ್ಯಾಜಿನರಿ ಪಾರ್ಟ್ಗಳು ಹಾರ್ಮೋನಿಕ್ ಫಂಕ್ಷನ್ಸ್ ಅಂತ ಹೇಳಿ ನಾವು ತೋರಿಸ್ಬೇಕು ಓಕೆ ಪ್ರೂಫ್ ಪ್ರೂಫ್ ಎಫ್ ಆಫ್ ಜಡ್ ಇಸ್ ಈಕ್ವಲ್ ಟು ಯು ಪ್ಲಸ್ ಐ ವಿ ಅಂದ್ಕೊಳ್ತೀನಿ ಓಕೆ ಯು ಪ್ಲಸ್ ಐ ವಿ ಇಸ್ ಹಾರ್ಮೋ ಇಸ್ ಅನಾಲಟಿಕ್ ಇದೊಂದು ಅನಾಲಟಿಕ್ ಫಂಕ್ಷನ್ ಓಕೆ ಇಸ್ ಅನಾಲಟಿಕ್ ಇಸ್ ಅನಾಲಟಿಕ್ ಓಕೆ ಎಫ್ ಆಫ್ ಜಡ್ ಇಸ್ ಈಕ್ವಲ್ ಟು ಯು ಪ್ಲಸ್ ಐ ವಿ ಅನ್ನೋದೊಂದು ಅನಾಲಟಿಕ್ ಫಂಕ್ಷನ್ ಇದರ ರಿಯಲ್ ಪಾರ್ಟ್ ಯಾವುದು ಯು ಇಮ್ಯಾಜಿನರಿ ಪಾರ್ಟ್ ವಿ ಅಲ್ವಾ ಈ ಯು ಮತ್ತು ವಿಗಳು ಹಾರ್ಮೋನಿಕ್ ಫಂಕ್ಷನ್ಸ್ ಅಂತ ತೋರಿಸ್ಬೇಕು ಈ ಯು ಇಸ್ ಹಾರ್ಮೋನಿಕ್ ವಿ ಇಸ್ ಹಾರ್ಮೋನಿಕ್ ಅಂತ ತೋರಿಸ್ಬೇಕು ಹಾರ್ಮೋನಿಕ್ ಅಂತ ತೋರಿಸ್ಬೇಕು ಅಂದ್ರೆ ಈ ಯು ಯು ಮತ್ತು ವಿ ಕಂಟಿನ್ಯೂಸ್ ಫಸ್ಟ್ ಅಂಡ್ ಸೆಕೆಂಡ್ ಆರ್ಡರ್ ಪಾರ್ಷಿಯಲ್ ಡೆರಬೆಟಿವ್ಸ್ ಇರಬೇಕು ಮತ್ತು ಅವುಗಳು ಲ್ಯಾಪ್ಲಾಸಸ್ ಇಕ್ವೇಶನ್ ನ ಸ್ಯಾಟಿಸ್ಫೈ ಅಲ್ವಾ ನಾನು ಏನಂತ ಅಂತ ಹೇಳಿದ್ರೆ ಈ ಯು ಅಂಡ್ ವಿ ಹ್ಯಾವ್ ಓ

ಈ ಎಫ್ ಆಫ್ ಆಫ್ಝಟ್ ಇಸ್ ಅನಾಲಟಿಕ್ ಅಂತ ಹೇಳಿದ್ರೆ ಆಸ್ ಇಟ್ ಸ್ಯಾಟಿಸ್ಫೈ ಸಿ ಆರ್ ಇಕ್ವೇಶನ್ ಅಲ್ವಾ ಇಟ್ ಸ್ಯಾಟಿಸ್ಫೈಸ್ ಎಫ್ ಸಿನ್ಸ್ ಎಫ್ ಆಫ್ ಆಫ್ಝಟ್ ಇಸ್ ಅನಾಲಟಿಕ್ ಇಟ್ ಸ್ಯಾಟಿಸ್ಫೈ ಸಿ ಆರ್ ಆರ್ವೇಶನ್ಸ್ ಬೈ ದಿಸ್ ಸಿ ಆರ್ ಇಕ್ವೇಶನ್ಸ್ ಹೇಗೆ ಬರ್ಕೊಳ್ಬೋದು ಬೈ ದಿಸ್ ಸಿಆರ್ವೇಶನ್ ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಆ್ಯಂಡ್ ಯು ವೈ ಇಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್ ಅಲ್ವಾ ಯು ವೈ ಇಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್ ನಾನು ಈಗ ಇದನ್ನು ತಗೊಳ್ತೀನಿ ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಇದೆಯಲ್ಲ ಇದನ್ನು ಇಕ್ವೇಷನ್ ಒನ್ ಅಂತ ತಗೊಳ್ತೀನಿ ಈ ಯು ವೈ ಇಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್ ಇದೆಯಲ್ಲ ಇದನ್ನು ಇಕ್ವೇಷನ್ ಟು ಅಂತ ತಗೊಳ್ತೀನಿ ಓಕೆ ನಾವು ಇಕ್ವೇಷನ್ ಒನ್ನ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಲ್ಟಿಪ್ಲೈ ಮಾಡಿ ಸಾರಿ ಡಿಫ್ರೆನ್ಷಿಯೇಟ್ ಮಾಡಿ ಇಕ್ವೇಷನ್ ಒನ್ ಒನ್ನ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಲ್ ಡಿಫ್ರೆನ್ಶಿಯೇಟ್ ಮಾಡಿ ವಾಟ್ ವಿ ಗೆಟ್ ಯು ಎಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಎಕ್ಸ್ ಓಕೆ ಈಗ ಇಕ್ವೇಷನ್ ಟೂನ Partially with respect to y, differentiate Madi, what we get: uyy is equal to minus vxy minus vxy. Partially differentiating both sides of the equation 1 with respect to x and partially differentiating both sides of equation 2 with respect to y, we get like this: like this. Now add these two: e term and e term and add Madi, what we get.

vy Uy minus vx this this andre it clearly has continuous first and second order sets uh, second order partial derivatives and it satisfies laplace's equation clearly you know this u is harmonic therefore u is harmonic alba u is harmonic no, D. uxx plus uyy is nothing but you know del square u by del x square plus del square u by del y square alpha. ಡೆಲ್ ವೈ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಏನಾಗಿದೆ ಝೀರೋ ಆಗಿದೆ ಅಂದ್ರೆ ಕ್ಲಿಯರ್ಲಿ ಇದು ಲ್ಯಾಪ್ಲಾಸಸ್ ಇಕ್ವೇಷನ್ ಅಲ್ವಾ ಅಂದ್ರೆ ಸ್ಯಾಟಿಸ್ಫೈ ಮಾಡಿದೆ ಆ್ಯಂಡ್ ಕಂಟಿನ್ಯೂಸ್ ಫಸ್ಟ್ ಅಂಡ್ ಸೆಕೆಂಡ್ ಆರ್ಡರ್ ಪಾರ್ಶಿಯಲ್ ಡೇರೋಟೀಸ್ ಕೂಡ ಇದೆ ಹಾಗಾಗಿ ಈ ಯು ಹಾರ್ಮೋನಿಕ್ ಓಕೆ ಹಾರ್ಮೋನಿಕ್ವೇಷನ್ ಒನ್ ಅನ್ನು ಅಬ್ಸರ್ವ್ ಮಾಡಿ ಇಕ್ವೇಶನ್ ಒನ್ ಇಕ್ವೇಷನ್ ಒನ್ ಅನ್ನು ನಾನು ಟರ್ಮ್ ಇಂಟರ್ಚೇಂಜ್ ಮಾಡಿ ಬರಿಬೋದಾ ವಿ ವೈ ಇಸ್ ಈಕ್ವಲ್ ಟು ಯು ಎಕ್ಸ್ ಅಂತ ಬರಿಬೋದಲ್ವ ವಿ ವೈ ಇಸ್ ಈಕ್ವಲ್ ಟು ಯು ಎಕ್ಸ್ ಅಂತ ಬರ್ಕೊಳ್ಬೋದಲ್ವಾ ಇದನ್ನು ನಾನು ಇಕ್ವೇಷನ್ ತ್ರೀ ಅಂತ ಕರಿತೀನಿ ಇಕ್ವೇಷನ್ ಟೂನ ನೋಡಿ ಇಲ್ಲೂ ಕೂಡ ನಾನು ಸೈನ್ ಆ್ಯಂಡ್ ಟರ್ಮನ್ ಇಂಟರ್ ಚೇಂಜ್ ಮಾಡಿ ಬರಿತೀನಿ ವಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಯು ವೈ ಅಂತ ಬರಿಬೋದಲ್ವಾ ಏನಾದರೂ ಚೇಂಜ್ ಆಯಿತಾ ಇಲ್ಲ ದಿಸ್ ಈಸ್ ಈಕ್ವೇಶನ್ ನಂಬರ್ ಫೋರ್ ಓಕೆ ಇದನ್ನು ಇಕ್ವೇಷನ್ ತ್ರೀ ಇಕ್ವೇಶನ್ ಫೋರ್ ಇದನ್ನು ಇಕ್ವೇಷನ್ ಫೋರ್ ಅಂತ ಕರೀ ನಾವು ಈಕ್ವೇಶನ್ ತ್ರೀನ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡಿ ವಾಟ್ ವಿ ಗೆಟ್ VYY is equal to UXY sikto. Equation 4, now partially with respect to X differentiate, what we get? VXX is equal to minus UYX sikto. Partially differentiating both sides of equation 3 with respect to Y and both sides of equation 4 with respect to X, we get like this. Now, are these two add these two okay add these two what we get vyy plus vxx is equal to uxy minus uyx minus uyx this is clearly equal to zero mixed partial derivatives are equal and clearly uxy minus uyx is equal to zero Alpha. clearly and i to this vyy sorry v ಇದನ್ನ ಹೀಗೆ ಬರ್ಕೊಳ್ಬಹುದು ಅಲ್ವಾ ಎಕ್ಸ್ ಎಕ್ಸ್ ಪ್ಲಸ್ ವಿ ವೈ ವೈ ಇಸ್ ಈಕ್ವಲ್ ಟು ಜೀರೋ ಇಸ್ ಈಕ್ವಲ್ ಟು ಝೀರೋ ಜಸ್ಟ್ ಟರ್ಮ್ ಎಂಟರ್ಚೇಂಜ್ ಮಾಡ್ಬಾರ್ದೀನಿ ಅಬ್ಸರ್ವ್ ಮಾಡಿ ಇದೇನು ಲ್ಯಾಪ್ಲಾಸಸ್ ಈಕ್ವೇಶನ್ ಅಲ್ವಾ ಲ್ಯಾಪ್ಲಾಸ್ ಈಕ್ವೇಷನ್ ಸ್ಯಾಟಿಸ್ಫೈ ಮಾಡ್ತೀವಿ ಯಾವ ಫಾರ್ಮಲ್ ಇದು ಡೆಲ್ ಸ್ಕ್ವೇರ್ ವಿ ಬೈ ಡೆಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೆಲ್ ಸ್ಕ್ವೇರ್ ವಿ ಬೈ ಡೆಲ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಝೀರೋ ಅಂದರೆ ಕ್ಲಿಯರ್ಲಿ ದಿಸ್ ವಿ ಸ್ಯಾಟಿಸ್ಫೈಸ್ ಲ್ಯಾಪ್ಲಾಸಸ್ ಈಕ್ವೇಶನ್ ಅಂಡ್ ಇಟ್ ಹ್ಯಾಸ್ ಕಂಟಿನ್ಯೂಸ್ ಫಸ್ಟ್ ಅಂಡ್ ಸೆಕೆಂಡ್ ಆರ್ಡರ್ ಪಾರ್ಷಲ್ ಡಿರೋಬೇಟಿವ್ಸ್ ಫಸ್ಟ್ ಅಂಡ್ ಸೆಕೆಂಡ್ ಆರ್ಡರ್ ಪಾರ್ಶಿಯಲ್ ಡಿರೋವೆಸ್ ಕ್ಲಿಯರ್ಲಿ ದಿ ಹಾರ್ಮೋನಿಕ್ ದೇರ್ ಹಾರ್ಮೋನಿಕ್ ಅಲ್ವಾ ಈಸ್ ಹಾರ್ಮೋನಿಕ್ ವಿ ಕಂಟಿನ್ಯೂಸ್ ಫಸ್ಟ್ ಅಂಡ್ ಸೆಕೆಂಡ್ ಆರ್ಡರ್ ಪಾರ್ಶಿಯಲ್ ಡಿರೋವೆಟಿವ್ಸ್ ಕೂಡ ಇದೆ ಜೊತೆಗೆ ಅದು ಲ್ಯಾಪ್ಲಾಸಸ್ ಇಕ್ವೇಶನ್ ಕೂಡ ಸ್ಯಾಟಿಸ್ಫೈ ಮಾಡಿದೆ ಹಾಗಾಗಿ ಕ್ಲಿಯರ್ಲಿ ವಿ ಹಾರ್ಮೋನಿಕ್ ನಮ್ಗೆ ಸಿಕ್ತು ಯು ಕೂಡ ಹಾರ್ಮೋನಿಕ್ ಅಂತ ಸಿಕ್ತು ವಿ ಕೂಡ ಹಾರ್ಮೋನಿಕ್ ಅಂತ ಸಿಕ್ತು ನಾವು ನಾವೇನಂತ ತೋರಿಸಬೇಕಿತ್ತು ಈ ಯು ಮತ್ತು ವಿ ಹಾರ್ಮೋನಿಕ್ ಅಂತ ತೋರಿಸಬೇಕಿತ್ತು ತೋರಿಸಿದೀವಿ ದ ರಿಯಲ್ ಅಂಡ್ ಇಮ್ಯಾಜಿನರಿ ಪಾರ್ಟ್ ಆಫ್ ಅನ್ ಅನಾಲಿಟಿಕ್ ಫಂಕ್ಷನ್ ಎಫ್ ಆಫ್ಝೆಡ್ ಆರ್ ಹಾರ್ಮೋನಿಕ್ ಫಂಕ್ಷನ್ಸ್ ಅಂತ ತೋರಿಸಬೇಕಿತ್ತು ತೋರಿಸಿದೀವಿ ಏನು ಇಲ್ಲಿ ಎಫ್ ಆಫ್ಝೆಡ್ ಇಸಿಕ್ ಫಸ್ಟ್ ಏನ್ ಮಾಡಿದ್ವಿ ಎಫ್ ಆಫ್ಝೆಡ್ ಇಸಿಕೊಂಡು ಯು ಪ್ಲಸ್ ಐ ವಿನ್ ಅನಾಲೆಟಿಕ್ ಅನ್ಕೊಂಡು ಇಲ್ಲಿ ಯು ಅನ್ನೋದು ರಿಯಲ್ ಪಾರ್ಟ್ ಅಲ್ವಾ ವಿ ಅನ್ನೋದು ಇಮ್ಯಾಜಿನರಿ ಪಾರ್ಟ್ ಈ ಅನಾಲಟಿಕ್ ಫಂಕ್ಷನ್ ಎಫ್ ಆಫ್ಝೆಡ್ ಇಸಿಕೊಂಡು ಯು ಪ್ಲಸ್ ಐ ವಿ ಅನ್ನೋದು ಅನಾಲಟಿಕ್ ಫಂಕ್ಷನ್ ಅದರಲ್ಲಿ ರಿಯಲ್ ಪಾರ್ಟ್ ಯು ಇಮ್ಯಾಜಿನರಿ ಪಾರ್ಟ್ ವಿ ಯು ಮತ್ತು ನ ಹಾರ್ಮೋನಿಕ್ ಅಂತ ತೋರಿಸಬೇಕಿತ್ತು ತೋರಿಸಿದೀವಿ ಅಲ್ವಾ ಓಕೆ ನೆಕ್ಸ್ಟ್ ಹಾರ್ಮೋನಿಕ್ ಫಂಕ್ಷನ್ ಅಂದರೆ ಏನು ಅಂತ ಹೇಳಿ ನೋಡಿದ್ವು ಈಗ ಹಾರ್ಮೋನಿಕ್ ಕಾಂಜುಗೇಟ್ ಅಂದರೆ ಏನು ಅಂಥೇಳಿ ನೋಡೋಣ ದಟ್ ಈಸ್ ಲೆಟ್ 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 ಯು ಆಫ್ ಲೆಟ್ ಯು ಆಫ್ ಎಕ್ಸ್ ವೈ ಬಿ ಅ ಹಾರ್ಮೋನಿಕ್ ಬಿ ಹಾರ್ಮೋನಿಕ್ ಬಿ ಯ harmonic function be a harmonic function be a harmonic function a function a function a function v of x comma y is called is called harmonic conjugate of harmonic conjugate of conjugate of the function of the function 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 u of x comma y if if first condition first condition v of x comma y is harmonic is harmonic second condition second condition u and v must satisfying must satisfies cr equations cr equations that is what cr equations is ux is equal to vy and uy is equal to minus vx. Let u of x comma y be a harmonic function. A function v of x comma y is called harmonic conjugate of the function u of x comma y. If first condition v of x comma y is harmonic, second condition u and v must satisfy CR equations that is ux is equal to vy and uy is equal to minus vx. ಒಂದು ಯು ಆಫ್ ಎಕ್ಸ್ ಕಮ ವೈ ಅನ್ನುವಂತಹ ಹಾರ್ಮೋನಿಕ್ ಫಂಕ್ಷನ್ ಇದೆ ವಿ ಆಫ್ ಎಕ್ಸ್ ಕಮ ವೈ ಅನ್ನುವ ಫಂಕ್ಷನನ್ನು ಈ ಯು ಆಫ್ ಎಕ್ಸ್ ಕಮ ವೈಗೆ ನಾವು ಹಾರ್ಮೋನಿಕ್ ಕಾಂಜುಗೇಟ್ ಅಂತ ಹೇಳಬೇಕು ಅಂದರೆ ಮೊದಲನೇದಾಗಿ ವಿ ಆಫ್ ಎಕ್ಸ್ ಕಮ ವೈ ಇದೆಯಲ್ಲ ಅದು ಹಾರ್ಮೋನಿಕ್ ಆಗಿರಬೇಕು ಈ ವಿ ಆಫ್ ಎಕ್ಸ್ ಕಮ ವೈ ಹಾರ್ಮೋನಿಕ್ ಆಗಿರಬೇಕು ಎರಡನೇದಾಗಿ ಈ ಯು ಮತ್ತು ವಿಗಳು ಸಿ ಆರ್ ಇಕ್ವೇಷನ್ನ ಸ್ಯಾಟಿಸ್ಫೈ ಮಾಡಬೇಕು ದಟ್ ಈಸ್ ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಆ್ಯಂಡ್ ಯು ವೈ ಇಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್ ಓಕೆ ಯು ಮತ್ತು ವಿ ಅನ್ನೋ ಎರಡು ಫಂಕ್ಷನ್ಗಳಿದ್ದಾವೆ ವಿ ಅನ್ನುವ ಫಂಕ್ಷನ್ ಯುಗೆ ಹಾರ್ಮೋನಿಕ್ ಕಾಂಜುಗೇಟ್ ಅಂತ ನಾವು ಹೇಳಬೇಕು ಅಂದರೆ ಆ ವಿ ಕೂಡ ಹಾರ್ಮೋನಿಕ್ ಆಗಿರಬೇಕು ಎರಡನೇದಾಗಿ ಆ ಯು ಮತ್ತು ವಿ ಎರಡು ಸಿ ಆರ್ ಇಕ್ವೇಷನ್ನ ಸ್ಯಾಟಿಸ್ಫೈ ಮಾಡಬೇಕು ಹಾರ್ಮೋನಿಕ್ ಆಗಿ ವಿ ಹಾರ್ಮೋನಿಕ್ ಆಗಬೇಕು ಅಂದರೆ ಏನು ವಿ ಹಾರ್ಮೋನಿಕ್ ಅಂದರೆ ವಿ ಮಸ್ಟ್ ಹ್ಯಾವ್ ಕಂಟಿನ್ಯೂಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆರ್ಡರ್

ಫಸ್ಟ್ ಆ್ಯಂಡ್ ಸೆಕೆಂಡ್ ಆರ್ಡರ್ ಪಾರ್ಷಿಯಲ್ ಡಿರೋಟಿವ್ ಇರಬೇಕು ಅದು ಲ್ಯಾಪ್ಲಾಸ್ ಇಕ್ವೇಷನ್ನ ಸ್ಯಾಟಿಸ್ಫೈ ಮಾಡಬೇಕು ಈ ಯು ಮತ್ತು ವಿಗಳು ಸಿ ಆರ್ ಇಕ್ವೇಶನ್ನು ಸ್ಯಾಟಿಸ್ಫೈ ಮಾಡಬೇಕು ಆಗ ಈ ವಿನ ನಾವು ಹಾರ್ಮೋನಿಕ್ ಕಾನ್ಜುಗೇಟ್ ಆಫ್ ಯು ಅಂತ ಹೇಳಿ ಕರಿತೀವಿ ಓಕೆ ನೆಕ್ಸ್ಟ್ ಥಿಯರಮ್ ದ ಟೂ ಫಂಕ್ಷನ್ಸ್ ಯು ಆಫ್ ಎಕ್ಸ್ ಕಮ ವೈ ಆ್ಯಂಡ್ ವಿ ಆಫ್ ಎಕ್ಸ್ ಕಮ ವೈ ಆರ್ ಹಾರ್ಮೋನಿಕ್ ಕಾನ್ಜುಗೇಟ್ ಆಫ್ ಈಚ್ ಅದರ್ ಇಫ್ ಆ್ಯಂಡ್ ಓನ್ಲಿ ಇಫ್ ದೇ ಆರ್ ಕಾನ್ಸ್ಟೆಂಟ್ಸ್ ಓಕೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎರಡು ಫಂಕ್ಷನ್ ಇದೆ ಯು ಮತ್ತು ವಿ ಅಂತ ಅವುಗಳು ಹಾರ್ಮೋನಿಕ್ ಕಾನ್ಜುಗೇಟ್ ಆಫ್ ಈಚ್ ಅದರ್ ಆಗಿದೆ ಅಂದರೆ ಆ ಯು ಮತ್ತು ವಿಗಳು ಕಾನ್ಸ್ಟೆಂಟ್ ಹೇಳಿ ತೋರಿಸ್ಬೇಕು ಹಾಗೆ ಯು ಮತ್ತು ವಿಗಳು ಕಾನ್ಸ್ಟೆಂಟ್ ಆಗಿದೆ ಅಂಥೇಳಿದರೆ ಯು ಆ್ಯಂಡ್ ವಿಗಳು ಹಾರ್ಮೋನಿಕ್ ಕಾನ್ಜುಗೇಟ್ ಆಫ್ ಈಚ್ ಅದರ್ ಆಗಿದೆ ಅಂತ ಹೇಳಿ ತೋರಿಸ್ಬೇಕು ಅಂದರೆ ಹಿಯರ್ ಪಿ ಇಂಪ್ಲ ಹೇಗೆ ಅಂದರೆ ಇಫ್ ಆ್ಯಂಡ್ ಓನ್ಲಿ ಇಫ್ ಕಂಡೀಷನ್ ಏನಾಗುತ್ತೆ ಅಂದರೆ ಪಿ ದಿಸ್ ಪಿ ಇಂಪ್ಲೈಸ್ ಕ್ಯೂ ಆಯಿತು ಅಂದರೆ ಆಯಿತು ಅಂದರೆ ಕ್ಯೂ ಇಂಪ್ಲೈಸ್ ಪಿ ಕೂಡ ಆಗತ್ತೆ ಅಂತ ತೋರಿಸ್ಬೇಕು ದಟ್ ಈಸ್ ಏನು ಪಿ ಇಂಪ್ಲೈಸ್ ಕ್ಯೂ ದಿಸ್ ಕ್ಯೂ ಇಂಪ್ಲೈಸ್ ಪಿ ಅಲ್ವಾ ಅಂತ ಹೇಳಿ ತೋರಿಸ್ಬೇಕು ಫಸ್ಟ್ ನಾನು ಏನಂದ್ಕೊಳ್ತೀನಿ ಅಂದರೆ ಈ ಯು ಮತ್ತು ವಿ ಇದೆಯಲ್ಲ ಈ ಯು ಮತ್ತು ವಿಗಳು ಹಾರ್ಮೋನಿಕ್ ಕಾನ್ಜುಗೇಟ್ ಆಫ್ ಈಚ್ ಅದರ್ ಅಂತ ಅಂದ್ಕೊಳ್ತೀನಿ ಅಂದರೆ ಯು ವಿಗ್ ಹಾರ್ಮೋನಿಕ್ ಕಾನ್ಜುಗೇಟ್ ವಿ ಯುಗೆ ಹಾರ್ಮೋನಿಕ್ ಕಾನ್ಜುಗೇಟ್ ಓಕೆ ಏನನ್ಕೊಳ್ತೀನಿ ಫಸ್ಟ್ ಯು ವಿಗೆ ಹಾಗೆ ವಿ ಯುಗೆ ಹಾರ್ಮೋನಿಕ್ ಕಾನ್ಜುಗೇಟ್ ಆಫ್ ಈಚ್ ಅದರ್ ಅಂತ ಹೇಳಿ ಅನ್ಕೊಳ್ತೀನಿ ನಾನು ಏನಂತ ತೋರಿಸ್ಬೇಕು ಅಂದ್ರೆ ಆ ಯು ಮತ್ತು ವಿಗಳು ಕಾನ್ಸ್ಟೆಂಟ್ ಅಂತ ತೋರಿಸ್ಬೇಕು ಓಕೆ ಲೆಟ್ ಏನನ್ಕೊಳ್ಳೋಣ ಫಸ್ಟ್ ಲೆಟ್ ವಿ ಬಿದ ವಿ ಬಿದ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಹಾರ್ಮೋನಿಕ್ ಕಾನ್ಜುಗೇಟ್ ಆಫ್ ಕಾನ್ಜುಗೇಟ್ ಆಫ್

ಇದು ಹಾರ್ಮೋನಿಕ್ ಈ ವಿ ಹಾರ್ಮೋನಿಕ್ ಆಗಿರಬೇಕು ಎರಡನದು ಯು ಅಂಡ್ ವಿ ಮಸ್ಟ್ ಸ್ಯಾಟಿಸ್ಫೈ ಸಿ ಆರ್ ಇಕ್ವೇಷನ್ಸ್ ಅಲ್ವಾ ಅಂದ್ರೆ ಕ್ಲಿಯರ್ಲಿ ವಿ ಈ ವಿ ಯುಗ್ ಹಾರ್ಮೋನಿಕ್ ಕಾನ್ಜೇಟ್ ಆಗಿದೆ ಇಟ್ ಸ್ಯಾಟಿಸ್ಫೈ ಸಿ ಆರ್ ಇಕ್ವೇಷನ್ ಅಲ್ವಾ ದಟ್ ಇಂಪ್ಲೈಸ್ ಏನು ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಅಂಡ್ ಯು ವೈ ಇಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್ ಯು ಯು ವೈ ಇಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್ ಈಗ ನಾನು ಫಸ್ಟ್ ಅನ್ಕೊಳ್ಳದೆ ಅಂಡ್ ಈ ವಿ ಇದೆಯಲ್ಲ ಈ ವಿ ಈ ವಿ ಯು ಹಾರ್ಮೋನಿಕ್ ಕಾಂಜುಗೇಟ್ ಅನ್ಕೊಂಡೆ ಈಗ ಈ ಯು ಇದೆಯಲ್ಲ ಇದು ವಿಗ್ ಹಾರ್ಮೋನಿಕ್ ಕಾಂಜುಗೇಟ್ ಅನ್ ಅನ್ಕೊಳ್ತೀನಿ ಓಕೆ ಯಾಕೆ ಯು ನಾನು ಫಸ್ಟಿಗೆ ಗೆ ಯು ಮತ್ತೆ ವಿಗಳು ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಈಚ್ ಅದರ್ ಅಂದ್ರೆ ವಿ ಅನ್ನೋದು ಯುಗ್ ಹಾರ್ಮೋನಿಕ್ ಕಾಂಜುಗೆಟ್ ಯು ಅನ್ನೋದು ವಿ ಹಾರ್ಮೋನಿಕ್ ಗಾಂಜುಗೇಟ್ ಫಸ್ಟ್ ವಿ ಅನ್ನೋದು ಯುಗ್ ಹಾರ್ಮೋನಿಕ್ ಕಾಂಜುಗೇಟ್ ಅಂತ ಅನ್ಕೊಂಡು ಈಗ ಈ ಯು ಅನ್ನೋದು ವಿ ಹಾರ್ಮೋನಿಕ್ ಕಾಂಜುಗೇಟ್ ಅಂತ ಅನ್ಕೊಳ್ತೀನಿ ಓಕೆ ಲೆಟ್ ಯು ಬಿದ ಯು ಬಿದ ಹಾರ್ಮೋನಿಕ್ ಹಾರ್ಮೋನಿಕ್ Conjugate of harmonic conjugate of uh, V. V. That implies C R equation satisfy That is Vx is equal to uy and Vy is equal to minus ux. Just in place of e, u I put V and in place of V I put U. Just interchange of u and v. Okay. ಇದನ್ನು ಇಕ್ವೇಷನ್ ಒನ್ ಅಂತ ಕರೀರಿ ಓಕೆ ಇದನ್ನು ಇಕ್ವೇಷನ್ ಒನ್ ಅಂತ ಕರೆಯೋಣ ಈಗ ಇದನ್ನು ಇಕ್ವೇಶನ್ ಟೂ ಅಂತ ಕರೆಯೋಣ ಇದನ್ನು ಇಕ್ವೇಷನ್ ತ್ರೀ ಅಂತ ಕರೆಯೋಣ ಇದನ್ನು ಇಕ್ವೇಷನ್ ಫೋರ್ ಅಂತ ಕರೆಯೋಣ ಓಕೆ ಇಕ್ವೇಷನ್ ಫೋರ್ ಅಂತ ಕರೆಯೋಣ ಈಗ ಅಬ್ಸರ್ವ್ ಮಾಡಿ ಫ್ರಮ್ ಫ್ರಮ್ ಒನ್ ಆ್ಯಂಡ್ ಫೋರ್ ಫ್ರಮ್ ಒನ್ ಆ್ಯಂಡ್ ಫೋರ್ ಅಬ್ಸರ್ವ್ ಮಾಡಿ ಫ್ರಮ್ ಒನ್ ಆ್ಯಂಡ್ ಫೋರ್ ಏನು ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಆ್ಯಂಡ್ ವಿ ವೈ ಇಸ್ ಈಕ್ವಲ್ ಟು ಮೈನಸ್ ಯು ಎಕ್ಸ್ ಅಂದರೆ ಕ್ಲಿಯರ್ಲಿ ದಿಸ್ ಯು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಯು ಎಕ್ಸ್ ಅಲ್ವಾ ಯು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಯು ಎಕ್ಸ್ ದಟ್ ಇಂಪ್ಲಾಯ್ಸ್ ಈ ಯು ಎಕ್ಸ್ ಈ ಕಡೆ ತಂದರೆ ಏನಾಗುತ್ತೆ ಟೂ ಟೈಮ್ಸ್ ಯು ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಆಗುತ್ತೆ ಅಲ್ವಾ

ಕ್ಲಿಯರ್ಲಿ ದಟ್ ಈಸ್ ಈಕ್ವಲ್ ಟು ವಿ ವೈ ಅಲ್ವಾ ಈಗ ಏನಾಯಿತು ಯು ಎಕ್ಸ್ ಕೂಡ ಝೀರೋ ಆಯಿತು ವಿ ವೈ ಕೂಡ ಝೀರೋ ಆಯಿತು ಅಲ್ವಾ ಏನು ಸಿಕ್ಕಿದೆ ಫ್ರಮ್ ಒನ್ ಆ್ಯಂಡ್ ಫೋರ್ ಯು ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಸಿಕ್ತು ದಟ್ ಯು ಎಕ್ಸ್ ಇಸ್ ಕ್ಲಿಯರ್ಲಿ ಈಕ್ವಲ್ ಟು ವಿ ವೈ ಬೈ ಸಿ ಆರ್ ಇಕ್ವೇಶನ್ಸ್ ಕ್ಲಿಯರ್ಲಿ ಯು ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಇಸ್ ಈಕ್ವಲ್ ಟು ವಿ ವೈ ಅಲ್ವಾ ಇಲ್ಲಿ ಅಬ್ಸರ್ವ್ ಮಾಡಿ ಈ ಟು ಮತ್ತೆ ತ್ರೀಯಿಂದ ನಮಗೆ ವಿ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಅಂತ ಸಿಕ್ಕಿದೆ ದಿಸ್ ವಿ ಎಕ್ಸ್ ಇಸ್ ಈಕ್ವಲ್ ಟು ಏನು ಮೈನಸ್ ಆಫ್ ಯು ವೈ ಅಂದರೆ ಕ್ಲಿಯರ್ಲಿ ಇಲ್ಲ ಅಬ್ಸರ್ವ್ ಮಾಡಿ ವಿ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ವಿ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ದಟ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ಯು ಐ ಝೀರೋ ಇಸ್ ನಥಿಂಗ್ ಬಟ್ ಜಸ್ಟ್ ಯು ಐ ಅಲ್ವಾ ಯು ಐ ಏನು ವಿ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಆಗಿದೆ ಅಂದರೆ ಯು ಐ ಕೂಡ ಝೀರೋ ಆಗುತ್ತೆ ಅಲ್ವಾ ಈಗ ಅಬ್ಸರ್ವ್ ಮಾಡಿ ಯು ಎಕ್ಸ್ ಈಕ್ವಲ್ ಟು ಝೀರೋ ಈ ಯು ಐ ಕೂಡ ಈಕ್ವಲ್ ಟು ಝೀರೋ ಅಲ್ವಾ ಯು ಎಕ್ಸ್ ಯು ಐ ಎರಡು ಈಕ್ವಲ್ ಟು ಜೀರೋ ಅಂದರೆ ಕ್ಲಿಯರ್ಲಿ ಯು ಇಸ್ ಇಂಡಿಪೆಂಡೆಂಟ್ ಆಫ್

ಏನು ಯು ಮತ್ತು ವಿ ಎರಡು ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಆ್ಯಂಡ್ ವೈ ಆಯಿತು ಅಂದರೆ ಕ್ಲಿಯರ್ಲಿ ದೇರ್ ಫೋರ್ ಯು ಆ್ಯಂಡ್ ವಿ ಆರ್ ಕಾನ್ಸ್ಟೆಂಟ್ಸ್ ಅಲ್ವಾ ಯು ಆ್ಯಂಡ್ ವಿ ಆರ್ ವಿ ಆರ್ ಕಾನ್ಸ್ಟೆಂಟ್ಸ್ ಒಂದು ಪಾರ್ಟ್ ಆಯ್ತಲ್ವಾ ನಾವು ಏನು ಅನ್ಕೊಂಡಿದ್ದೆ ಫಸ್ಟು ಯು ಆ್ಯಂಡ್ ವಿ ಆರ್ ಕಾ ಹಾರ್ಮೋನಿಕ್ ಕಾನ್ಜುಗೇಟ್ ಆಫ್ ಈಚ್ ಅದರ್ ಅಂದ್ಕೊಂಡಿದ್ದೆ ನಾನು ಏನಂತ ತೋರಿಸ್ಬೇಕಿತ್ತು ಯು ಆ್ಯಂಡ್ ವಿ ಆರ್ ಕಾನ್ಸ್ಟೆಂಟ್ ಅಂತ ತೋರಿಸ್ಬೇಕಿತ್ತು ತೋರಿಸಿದ್ದೀನಿ ಈಗ ಯು ಆ್ಯಂಡ್ ವಿ ಆರ್ ಕಾನ್ಸ್ಟೆಂಟ್ ಅಂತ ಅನ್ಕೊಳ್ತೀನಿ ಇದ್ರ ಕಾನ್ವರ್ಸ್ ಪಾರ್ಟು ಯು ಅಂಡ್ ಆರ್ ಕಾನ್ಸ್ಟೆಂಟ್ ಅಂತ ನಾನು ಏನಂತ ತೋರಿಸ್ಬೇಕು ಯು ಅಂಡ್ ವಿ ಆರ್ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಈಚ್ ಅದರ್ ಅಂತ ಹೇಳಿ ತೋರಿಸ್ಬೇಕಲ್ವಾ ನಾವು ಕಾನ್ವರ್ಸ್ಲಿ ಸಪೋಸ್ ದ್ಯಾಟ್ ಕಾನ್ವರ್ಸ್ಲಿ ಸಪೋಸ್ ದಟ್ ಫಸ್ಟ್ ಈಗ ಇಲ್ಲಿ ಪಿ ಇಂಪ್ಲಾಯ್ಸ್ ಕ್ಯೂ ಆಯ್ತು ಅಲ್ವಾ ಈಗ ಕ್ಯೂ ಇಂಪ್ಲಾಯ್ಸ್ ಪಿ ಏನು ನೋಡೋಣ ಕ್ಯೂ ಇಂಪ್ಲೈಸ್ ಪಿ ತೋರಿಸ್ಬೇಕೀಗ ನಾವು ಕಾನ್ವರ್ಸ್ಲಿ ಸಪೋಸ್ ದ್ಯಾಟ್

ಎಕ್ಸ್ ಆ್ಯಂಡ್ ವೈ ವಿ ಕೂಡ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂಡ್ ವೈ ಈಕ್ವಲ್ ಆಗುತ್ತಲ್ಲ ಅವೆಲ್ಲದು ಈಕ್ವಲ್ ಟು ಏನು ಈಕ್ವಲ್ ಟು ಝೀರೋ ಅಲ್ವಾ ಕ್ಲಿಯರ್ಲಿ ದೇ ಆರ್ ಈಕ್ವಲ್ ಟು ಝೀರೋ ಕಾನ್ವರ್ಸ್ಲಿ ಸಪೋಸ್ ದಟ್ ಬೋತ್ ಯು ಆ್ಯಂಡ್ ವಿ ಆರ್ ಕಾನ್ಸ್ಟೆಂಟ್ ಫಂಕ್ಷನ್ ದೆನ್ ಯು ಎಕ್ಸ್ ಇಸ್ ಈಕ್ವಲ್ ಟು ಯು ವೈ ಆ್ಯಂಡ್ ಈಸ್ ಈಕ್ವಲ್ ಟು ವಿ ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಇಸ್ ಈಕ್ವಲ್ ಟು ಝೀರೋ ದಟ್ ಎಂಪ್ಲೈಸ್ ಏನಿಲ್ಲ ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಅಲ್ವಾ ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಆ್ಯಂಡ್ ಯು ವೈ ಈಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್ ಅಂತ ಬರ್ಕೊಳ್ಬೋದಲ್ವಾ ಎಲ್ಲ ಈಕ್ವಲ್ ಟು ಝೀರೋ ಆಗಿದ್ದರಿಂದ ಯು ಎಕ್ಸು ಯು ವೈ ಇ ವಿ ಎಕ್ಸು ವಿ ವೈ ಈಕ್ವಲ್ ಟು ಝೀರೋ ಆಗಿದ್ದರಿಂದ ಯು ಎಕ್ಸ್ ಆಸ್ಲಿ ದಿಸ್ ಯು ಎಕ್ಸು ವಿ ವೈಗೆ ಈಕ್ವಲ್ ಆಗುತ್ತೆ ಯು ವೈ ಇ ಮೈನಸ್ ವಿ ಎಕ್ಸ್ಗೆ ಈಕ್ವಲ್ ಆಗುತ್ತೆ ಅಂದರೆ ಕ್ಲಿಯರ್ಲಿ ಇದು ನೋಡಿ ಇದು ಯಾವ ಕಂಡೀಷನ್ನು ಇದರಿಂದ ನಾವೇನಂತ ಹೇಳ್ಬೋದು ಇದು ಸಿ ಆರ್ ಇಕ್ವೇಶನ್ನು ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂದ್ರೆ ಕ್ಲಿಯರ್ಲಿ ನಾವೇನು ಹೇಳ್ಬೋದು ಇಲ್ಲಿ ಇದರಿಂದ ವೀಸ್ ಹಾರ್ಮೋನಿಕ್ ಅಂತ ಹೇಳ್ಬೋದಲ್ವ ವೀಸ್ ಹಾರ್ಮೋನಿಕ್ ಅಂತ ಹೇಳ್ಬೋದು ಹಾರ್ಮೋನಿಕ್ ಅಂತ ಹೇಳ್ಬೋದಲ್ವಾ ಇದರಿಂದ ಅಂದ್ರೆ ವೀಸ್ ಹಾರ್ಮೋನಿಕ್ ಏನಂತ ಹೇಳ್ಬೋದು ವೀಸ್ ಹಾರ್ಮೋನಿಕ್ ಕಾನ್ಜುಗೇಟ್ ಆಫ್ ಯು ಅಂತ ಹೇಳ್ಬೋದಲ್ವಾ ಇದರಿಂದ ವೀಸ್ ಹಾರ್ಮೋನಿಕ್ ಹಾರ್ಮೋನಿಕ್ ಕಾನ್ಜುಗೇಟ್ ಆಫ್ ಕಾನ್ಜುಗೇಟ್ ಆಫ್ ಆಫ್ ಯು ಇಲ್ಲಿ ಅಬ್ಸರ್ವ್ ಮಾಡಿ ಇದು ಹೀಗೆ ಬರ್ಕೊಳ್ಬೋದ ವಿ ಎಕ್ಸ್ ಇಸ್ ಇಲ್ಲಿ ವಿ ಎಕ್ಸ್ ಇಸ್ ಈಕ್ವಲ್ ಟು ಯು ವೈ ಆ್ಯಂಡ್ ವಿ ವೈ ಇಸ್ ಈಕ್ವಲ್ ಟು ಮೈನಸ್ ಯು ಎಕ್ಸ್ ಅಂತ ಬರಿಬೋದಲ್ವ ಕ್ಲಿಯರ್ಲಿ ದಿಸ್ ವಿ ಎಕ್ಸ್ ಇಸ್ ಈಕ್ವಲ್ ಟು ವಿ ಯು ವೈ ಎರಡು ಈಕ್ವಲ್ ಟು ಝೀರೋನೇ ಅಲ್ವಾ ದಿಸ್ ವಿ ವೈ ಇಸ್ ಈಕ್ವಲ್ ಟು ಮೈನಸ್ ಯು ಎಕ್ಸ್ ಅಂತ ಬರ್ಕೊಳ್ಬೋದಲ್ವ ಇದರಿಂದ ಏನು ಹೇಳ್ಬೋದು ನಾವು ಇದರಿಂದ ನಾವು ಏನು ಹೇಳ್ಬೋದು ಅಂದರೆ ಈ ರಿಸಲ್ಟ್ ಇಂದ ಏನ್ ಹೇಳಿದ್ವು ಯು ವಿ ಇಸ್ ಹಾರ್ಮೋನಿಕ್ ಕಾನ್ಜುಗೇಟ್ ಆಫ್ ಯು ಅಂತ ಹೇಳಿದ್ವು ಇದರಿಂದ ಯು ಇಸ್ ಹಾರ್ಮೋನಿಕ್ ಕಾನ್ಜುಗೇಟ್ ಆಫ್ ಯು ಇಸ್ ಹಾರ್ಮೋನಿಕ್ ಕಾನ್ಜುಗೇಟ್ ಆಫ್ ಕಾನ್ಜುಗೇಟ್ ಆಫ್ ಕಾನ್ಜುಗೇಟ್ ಆಫ್ ವಿ ಅಂತ ಹೇಳ್ಬೋದಲ್ವಾ ಅಂದ್ರೆ ಏನಂತ ಕನ್ಕ್ಲೂಡ್ ಮಾಡ್ಬೋದು ಈಗ ಇದರಿಂದ ನಮಗೆ ದೇರ್ ಫೋರ್ ಯು ಆ್ಯಂಡ್ ವಿ ಆರ್ ವಿ ಆರ್ ಹಾರ್ಮೋನಿಕ್ ಕಾನ್ಜುಗೇಟ್ ಆಫ್ ಈಚ್ ಅದರ್ ಅಲ್ವಾ ಹಾರ್ಮೋನಿಕ್ ಕಾನ್ಜುಗೇಟ್ ಆಫ್ ಈಚ್ ಅದರ್ ಹಾರ್ಮೋನಿಕ್

ಏನು ಫಸ್ಟಿಗೆ ಫಸ್ಟ್ ಪಾರ್ಟಲ್ಲಿ ಪಿ ಇಂಪ್ಲೈಸ್ ಕ್ಯೂ ಅಲ್ಲಿ ಏನು ಅನ್ಕೊಂಡೆ ಫಸ್ಟ್ ಪಾರ್ಟಲ್ಲಿ ಏನು ಅನ್ಕಂಡೆ ಯು ಮತ್ತು ವಿ ಗಳು ಹಾರ್ಮೋನಿಕ್ ಕಾನ್ಜುಗೇಟ್ ಆಫ್ ಈಚ್ ಅದರ್ ಅನ್ಕಂಡೆ ಯು ಆ್ಯಂಡ್ ವಿಗಳನ್ನು ಕಾನ್ಸ್ಟೆಂಟ್ ಅಂತ ತೋರಿಸಿದೆ ಆಮೇಲೆ ಯು ಮತ್ತು ವಿಗಳನ್ನು ಕಾನ್ಸ್ಟೆಂಟ್ ಅಂದ್ಕೊಂಡು ಯು ಆ್ಯಂಡ್ ವಿ ಆರ್ ಹಾರ್ಮೋನಿಕ್ ಕಾನ್ಜುಗೇಟ್ ಆಫ್ ಅದರ್ ಅಂತ ಹೇಳಿ ತೋರಿಸ್ದೆ ಥ್ಯಾಂಕ್ ಯು